नमस्कार वीक्षकरे, ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವಂತಹ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಸ್ ವೀಕ್ಷಕರೇ, ನಾವು ಈ ಒಂದು ಸಂಜೀವಿನಿ ಸಂಚಿಕೆಯ ಮೂಲಕ ಸಾಕಷ್ಟು ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳು ಹಾಗೆಯೇ ಆರೋಗ್ಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಂಡು ಬರ್ತಾ ಇದ್ದೇವೆ. ಆಸ್ಪತ್ರೆಯ ವೈದ್ಯರು ನಮಗೆ ನಿರಂತರವಾಗಿ ಮಾಹಿತಿಯನ್ನು ನೀಡುವಂತಹ ಒಂದು ಪ್ರಯತ್ನಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಇವತ್ತಿನ ಸಂಚಿಕೆಯಲ್ಲಿ ಕೂಡ ಒಂದು ವಿಶೇಷವಾದ ಒಂದು ಆರೋಗ್ಯ ಸಂಬಂಧಿ ಸಮಸ್ಯೆಯ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅಂದರೆ ಈಗ ದಿನನಿತ್ಯದ ದೈನಂದಿನ ಜೀವನ ಅನ್ನುವಂಥದ್ದು ಈಗ ಒತ್ತಡಕ್ಕೆ ಸಿಲುಕಿರುವಂತಹ ಈ ಒಂದು ಸಂದರ್ಭದಲ್ಲಿ ನಾನಾ ಬಗೆಯ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುವಂಥದ್ದು. ಅಂದರೆ ಬಹುಶಃ ಹೆಚ್ಚಾಗಿ ಈ ಪೈಕಿ ಕೇಳಿ ಬರುವಂಥದ್ದು ಅಂದರೆ ಗಂಟು ನೋವು ಅಥವಾ ಸೊಂಟ ನೋವು ಇತ್ಯಾದಿಗಳು. ಈ ನಡುವೆ ಒಂದು ಹೊಸತಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಅಂದರೆ ಸಯಾಟಿಕಾ ಅನ್ನುವಂಥದ್ದು. ಸೊ ಈ ಸಯಾಟಿಕಾ ಅಂದರೆ ಏನು, ಇದಕ್ಕೆ ಚಿಕಿತ್ಸೆಗಳು ಹೇಗೆ, ಹೇಗೆ ಇದನ್ನು ಶಮನಗೊಳಿಸಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಪಡೆದುಕೊಳ್ಬೇಕು. ಈ ಎಲ್ಲ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಆಸ್ಪತ್ರೆಯ ಶಾರದಾ ಆಯುರ್ವೇದ ಆಸ್ಪತ್ರೆಯ ಪಂಚಕರ್ಮ ವಿಭಾಗದ ವೈದ್ಯರಾದಂತಹ ಡಾಕ್ಟರ್ ನಿಖಿಲ್ ಚಂದ್ರನ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ಹೇಳಿದೆ ನಾನು, ಈ ಸಯಾಟಿಕಾ ಅನ್ನುವಂಥದ್ದು ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಈ ಒಂದು ಸಮಸ್ಯೆ ಜನರನ್ನ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನುವಂಥದ್ದು. ಸೊ ನಿಮ್ಮನ್ನ ಕೇಳುದಿದ್ರೆ ಏನಿದು ಆಕ್ಚುಲಿ ಸಯಾಟಿಕಾ? ಅಂದ್ರೆ ಸಯಾಟಿಕಾ ಅಂತ ಹೇಳಿದ್ರೆ ಇತ್ತೀಚೆಗಾಗಿ ನಾವು ನೋಡ್ತಾ ಇದ್ದೇವೆ, ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನಮಗೆ ಸೊಂಟ ನೋವು ಅಂತ ಹೇಳ್ತಾ ಬರ್ತಾ ಇರ್ತಾರೆ. ಅಂದರೆ ಅವರು ಸೊಂಟ ನೋವು ಅಂತ ಹೇಳಿದ ಕೂಡಲೇ ಅವರು ಓಕೆ, ಅದು ಒಂದು ಒಂದು ಪರ್ಟಿಕ್ಯುಲರ್ ಒಂದು ಭಾಗದಲ್ಲಿ ಮಾತ್ರ ಸೊಂಟ ನೋವು ಆಗೋದಾ, ಅಥವಾ ಒಂದು ಮಧ್ಯದ ಭಾಗವಾ, ಸೈಡಲ್ಲಿ ಬರ್ತಾ ಇದೆಯಾ, ಅಥವಾ ಏನೋ ಕೆಲಸ ಮಾಡ್ತಿದ್ದಾಗೆ ಒಮ್ಮೆ ಅವರು ಬಗ್ಗಿ ಎದ್ದಾಗ ಒಮ್ಮೆ ಹಿಡ್ಕೊಂಡು ಬರುವಂಥ ಸೊಂಟ ನೋವು, ಆ ಸೊಂಟ ನೋವಿಗೂ ಸಯಾಟಿಕಕ್ಕೂ ಸುಮಾರು ವ್ಯತ್ಯಾಸಗಳಿವೆ. ಸೊ ಸಯಾಟಿಕದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅದು ಪರ್ಟಿಕ್ಯುಲರ್ ಆಗಿ ನಮ್ಮ ಸೊಂಟದ ಹಿಂಬದಿಯಲ್ಲಿ ಅಂದರೆ ಸೊಂಟದಿಂದ ಕಾಲಿಗೆ ಸೆಳೆತದಾಗಿರುವಂತಹ ಒಂದು ನೋವು ಇರ್ತದೆ. ಚಿಕ್ಕದಾಗಿ ಹೇಳಿದರೆ ಅದಕ್ಕೆ ನಾವು ಸಯಾಟಿಕಾ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಈಗ ಸಾಮಾನ್ಯ ಸೊಂಟ ನೋವು ಮತ್ತೆ ಸಯಾಟಿಕಾ ಅನ್ನುವಂಥದ್ದು ಬೇರೆ ಬೇರೆ ವ್ಯತ್ಯಾಸ ಇರ್ತದೆ. ಹೌದು, ಸಾಮಾನ್ಯ ಸೊಂಟ ನೋವಿಗೂ ಸಯಾಟಿಕಕ್ಕೂ ಸುಮಾರು ವ್ಯತ್ಯಾಸಗಳು. ವ್ಯತ್ಯಾಸಗಳು ಅಂದ್ರೆ ಹೇಗಿರ್ತದೆ, ಏನು ವ್ಯತ್ಯಾಸಗಳು ಅನ್ನುವಂಥದ್ದು? ಸಯಾಟಿಕದಲ್ಲಿ ನಾನೀಗ ಸ್ವಲ್ಪ ಅಷ್ಟೇ ಮಾಹಿತಿ ಕೊಟ್ಟಿದ್ದೇನೆ. ಡೀಟೇಲ್ ಆಗಿ ಹೇಳೋದಾದ್ರೆ, ನಮ್ಮ ಸೊಂಟದ ಹಿಂಬದಿಯಿಂದ ಅಂದ್ರೆ ಒಂದು ಲೋ ಬ್ಯಾಕ್ ರೀಜನ್, ಪರ್ಟಿಕ್ಯುಲರ್ ಆಗಿ ನಾವು ಅದನ್ನು ಲಂಬಾರ್ ರೀಜನ್ ಅಂತ ಹೇಳ್ತೇವೆ. ಸಯಾಟಿಕ ಅಂತ ಹೆಸರು ಬರಲಿಕ್ಕೆ ಕಾರಣ ಸಯಾಟಿಕ್ ನರ್ವ್ ಅಂತ ಒಂದು ನರ ಇದೆ. ನಮ್ಮ ಶರೀರದಲ್ಲಿ ಅತ್ಯಂತ ಉದ್ದ ಇರುವಂತಹ ನರವೇ ಸಯಾಟಿಕ್ ನರ್ವ್. ಆ ಸಯಾಟಿಕ್ ನರ್ವಿನ ರೂಟ್ಗಳು ಅಥವಾ ಬೇರ್ಗಳು ನಮ್ಮ ಸೊಂಟದ ರೀಜನ್ ಅಲ್ಲಿ ಲಂಬಾರ್ ರೀಜನ್ ಅಂತ ಹೇಳ್ತೇವೆ. ನಮ್ಮ ಕುತ್ತಿಗೆಯಿಂದ ಹಿಡಿದು ಸೊಂಟ ಸ್ಯಾಕ್ರಲ್ ರೀಜನ್ ಅಂದ್ರೆ ಸರ್ವೈಕಲ್ ಇಂದ ಹಿಡಿದು ಸೊಂಟ ಕೆಳಗೆ ಸ್ಯಾಕ್ರಲ್ ರೀಜನ್ ತನಕ ನಾವು ವರ್ಟಿಬ್ರೆ ಅಂತ ಹೇಳ್ತೇವೆ. ಅದರಲ್ಲಿ ಲಂಬಾರ್ ವರ್ಟಿಬ್ರೆ ಅಂದ್ರೆ ಸೊಂಟದ ರೀಜನ್ ಅಲ್ಲಿ ಇರುವಂತಹ ಲಂಬಾರ್ ವರ್ಟಿಬ್ರೆ L5 ರೀಜನ್ ಅಲ್ಲಿ ಸಾಮಾನ್ಯವಾಗಿ ಈ ಸಯಾಟಿಕ್ ನರ್ವಿನ ರೂಟ್ ಅಥವಾ ಅದರ ಉದ್ಭವ ಅಲ್ಲಿ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಸಯಾಟಿಕ್ ನರ್ವ್ ನಾರ್ಮಲ್ ಆಗಿರುವಂತಹ ವ್ಯಕ್ತಿಗಳಲ್ಲಿ ಅದು ಬೇಕೇ ಬೇಕು. ಒಂದು ನರದ ಕೆಲಸ ಅಂತ ಹೇಳಿದ್ರೆ ನಮಗೇನು ಸೆನ್ಸೇಷನ್ ಅನ್ನು ಕೊಡುವಂಥದ್ದು ಈ ನರದ ಒಂದು ಮತ್ತೊಂದು ಶಕ್ತಿ ಕೊಡುವಂಥದ್ದು ಅದೆಲ್ಲ ಒಂದು ನರ್ವ್ಸ್ ಯಾವಾಗಲೂ ಒಂದು ಒಳ್ಳೆ ಸ್ಟ್ರೆಂಗ್ತ್ ಅಲ್ಲೇ ಇರಬೇಕು. ಈ ಸಯಾಟಿಕದಲ್ಲಿ ಏನಾಗ್ತದೆ ಹೇಳಿದರೆ, ಕೆಲವೊಂದು ನಮ್ಮ ಡಿಸ್ಕಿನ ಸಮಸ್ಯೆ ಅಥವಾ ನಾವು ವರ್ಟಿಬ್ರೆಯದ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಸಯಾಟಿಕ ಯೂಶ್ವಲಿ ಬರಲಿಕ್ಕೆ ಒಂದು ಕಾಮನ್ ಕಾಸ್ ಅಥವಾ ಕಾಮನ್ ಕಾರಣ ಎಂತಂದು ಹೇಳಿದರೆ ಅದು ಹರ್ನಿಯೇಟೆಡ್ ಡಿಸ್ಕ್ ಅಂತ ಒಂದಿದೆ, ಅಥವಾ ಆಸ್ಟಿಯೋಫೈಟ್ ಫಾರ್ಮೇಷನ್ ಅಂತ ಹೇಳ್ತೇವೆ, ಅಥವಾ ಸ್ಪೋಂಡೈಲೋ ಲಿಸ್ಟಸಿಸ್ ಅಂತ ಹೇಳ್ತೇವೆ, ಅಥವಾ ನ್ಯಾರೋವಿಂಗ್ ಆಫ್ ದ ಸ್ಪೈನಲ್ ಕೆನಾಲ್, ಅಥವಾ ನಾವು ಸ್ಪೈನಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಈ ಸಾಮಾನ್ಯವಾಗಿ ಈ ಒಂದು ನಾಲ್ಕು ರೀಸನ್ಗಿಂತ ಅದು ನಮಗೆ ಸಯಾಟಿಕ ಒಂದು ವ್ಯಕ್ತಿಯಲ್ಲಿ ಬರ್ತದೆ. ಹಾಗೆ ಅದರ ಪೇಯ್ನ್ ಸೊಂಟದಿಂದ ಹಿಡಿದು ಕಾಲಿನ ಹಿಂಭಾಗದಲ್ಲಿ ರೇಡಿಯೇಟ್ ಆಗಿ ಕೆಳಗೆ ತನಕ ಹೋಗುವಂತ ನೋವಿಗೆ ನಾವು ಸಯಾಟಿಕ ಅಂತ ಹೇಳ್ಬಹುದು. ಡೀಟೇಲ್ ಆಗಿ ಯಾವೆಲ್ಲ ಕಾರಣಗಳಿಂದ ಬರ್ತದೆ ಅನ್ನುವಂಥದ್ದು? ಎಸ್, ಈಗ ನಾನು ಆಲ್ರೆಡಿ ಹೇಳಿದ್ದೇನೆ, ಈಗ ಹರ್ನಿಯೇಟೆಡ್ ಡಿಸ್ಕ್ ಎಂಬುದು ತುಂಬಾ ಕಾಮನ್ ಆಗಿರುವಂತಹ ಒಂದು ಕಂಡೀಷನ್. ಈಗ ಹರ್ನಿಯೇಟೆಡ್ ಡಿಸ್ಕ್ ಹೇಗೆ ಬರ್ತದೆ ಹೇಳಿದ್ರೆ, ಒಂದು ಒಂದು ವ್ಯಕ್ತಿ ಈಗ ಒಂದು ಇಂಥದೇ ಒಂದು ಪ್ರಾಯ ಅಂತ ಇಲ್ಲ, ಈಗ ಸಯಾಟಿಕದ ಬಗ್ಗೆ ಹೇಳಿದಾರೆ, ಈಗ ಏಜ್ ಬಗ್ಗೆ ನಾವು ಹೇಳಿದಾರೆ, ಸಾಮಾನ್ಯವಾಗಿ ಒಂದು 30 ಅಥವಾ 35 ವರ್ಷದಿಂದಲೇ ಇವಾಗ ಈಗ ಯುವಕರಲ್ಲಿ ಸಯಾಟಿಕದ ಸಮಸ್ಯೆಗಳು ತುಂಬ ಕಂಡು ಬರ್ತಾ ಇದೆ. ಅದು ವರ್ಕ್ ರಿಲೇಟೆಡ್ ಆಗಿರ್ತದೆ. ಯಾವತ್ತೂ ನಾವು ನಮ್ಮ ಆಫೀಸಲ್ಲಿ ಹೆಚ್ಚು ಗಂಟೆಗಳ ಕಾಲ ಕೂತ್ಕೊಳ್ಳೋದು ಅಥವಾ ಹೆಚ್ಚು ಟೈಮ್ ನಡೆಯೋದು ಅಥವಾ ಹೆಚ್ಚು ಟೈಮ್ ನಿಲ್ಲೋದು, ಈಗ ವೃತ್ತಿ ಬಗ್ಗೆ ಹೇಳೋದಾದ್ರೆ ಒಂದು ಪೋಸ್ಟ್ ಮ್ಯಾನ್ ಅಲ್ಲಿ, ಒಂದು ಕಂಡಕ್ಟರ್ ಅಲ್ಲಿ, ಒಂದು ಟ್ರಾಫಿಕ್ ಅಲ್ಲಿ ನಿಲ್ಲುವ ಒಂದು ಪೊಲೀಸ್ ಅಲ್ಲಿ, ಇವರೆಲ್ಲ ಅಂದ್ರೆ ಇವರ ಜಾಬೇ ಆಗಿರ್ತದೆ, ನಿಂತ್ಕೊಂಡೇ ಕೆಲಸ ಮಾಡ್ಬೇಕಾಗ್ತದೆ, ಹೆಚ್ಚು ಟೈಮ್ ನಡಿಬೇಕಾಗ್ತದೆ, ಅಥವಾ ಒಂದು ಲೆಕ್ಕಕ್ಕಿಂತ ಹೆಚ್ಚು ಎಕ್ಸಸೈಸ್ ಕೂಡ ಅದಕ್ಕೊಂದು ಕಾರಣ ಆಗಿರ್ತದೆ. ಏನಾಗ್ತದೆ ಹೇಳಿದ್ರೆ, ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋದಾದ್ರೆ, ನಾವು ಸಯಾಟಿಕದಲ್ಲಿ ಈ ನಾನ್ ವರ್ಟಿಬ್ರೆ ಅಥವಾ ಡಿಸ್ಕ್ ಅಂತ ಹೇಳ್ತೇವೆ,
ಸಾಮಾನ್ಯವಾಗಿ ಕೇಳಿದ್ರೆ ಏನ್ ಸೊಂಟ, ಏನ್ ಸಮಸ್ಯೆ ಸೊಂಟದು? ಸೊಂಟದಲ್ಲಿ ಡಿಸ್ಕಿನ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಡಿಸ್ಕ್ ಸಮಸ್ಯೆ ಆಗಿದೆ ಅಥವಾ ಡಿಸ್ಕ್ ಬಲ್ಜ್ ಆಗಿದೆ. ನಾನು ಆಗ ಒಮ್ಮೆ ಹೇಳಿದೆ ಈ ಸಯಾಟಿಕದ ಮೈನ್ ರೀಸನ್ಸ್ ಅಲ್ಲಿ ಒಂದು ಹರ್ನಿಯೇಟೆಡ್ ಡಿಸ್ಕ್ ಅಥವಾ ಸ್ಪೋಂಡೈಲೋಲಿಸ್ಥಸಿಸ್ ಎಂತಲಾಗಿ ನಾನು ಹೇಳಿದ್ದೇನೆ. ಹಾಗೆ ಈ ಸ್ಪೋಂಡೈಲೋಲಿಸ್ಥಸಿಸ್ ಅಂತ ಹೇಳಿದ್ರೆ ಆ ಕೆಳಗಿನ ಒಂದು ಡಿಸ್ಕ್ ಸ್ವಲ್ಪ ಸ್ಲಿಪ್ ಆಗೋದು. ನಾರ್ಮಲ್ ಅಂದು ಹೇಗಿರಬೇಕಿತ್ತು ಆ ಡಿಸ್ಕ್ ಅಥವಾ ವರ್ಟೆಬ್ರೆ ಸ್ವಲ್ಪ ಮೂವ್ಮೆಂಟ್ ಹೊರಗಡೆ ಬಂದು, ಹೊರಗಡೆ ಬಂದು ಈ ಸೈಡಲ್ಲಿ ಆ ನರ ಇದೆಯಲ್ಲ, ಆ ನರ ಒಂದು ಸ್ವಲ್ಪ ಚುಚ್ಚುತ್ತದೆ ಅಥವಾ ಅದನ್ನು ಅದರ ಮೇಲೆ ಅದನ್ನು ದೂಡ್ತದೆ, ಒಂದು ಪ್ರೆಷರ್ ಕೊಡ್ತದೆ. ಆ ಪ್ರೆಷರ್ ಡೆವಲಪ್ ಆದ ಕೂಡಲೇ ಏನಾಗ್ತದೆ, ನಿಮಗೆ ಸೊಂಟದಿಂದ ಹಿಡಿದು ಕೆಳಗೆ ಕಾಲಿಗೆ ತನಕ ನಿಮಗೆ ಒಂದು ರೇಡಿಯೇಟಿಂಗ್ ಒಂದು ಸೆಳೆತದ ಹಾಗೆ ಒಂದು ಬರ್ತದೆ. ಓಕೆ, ಅಂದ್ರೆ ಈಗ ಇದಕ್ಕೆ ಯಾವುದೇ ರೀತಿಯ ಇಷ್ಟೇ ಒಂದು ಏಜ್ ಗ್ರೂಪ್ ಅಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ನಾನು ಫಸ್ಟ್ ಒಂದು ರೀಸನ್ ಹೇಳಿದೆ, ಹರ್ನಿಯೇಟೆಡ್ ಡಿಸ್ಕ್ ಅಂತ ಹೇಳಿದೆ. ಹರ್ನಿಯೇಟೆಡ್ ಡಿಸ್ಕ್ ತುಂಬಾ ಇಂಪಾರ್ಟೆಂಟ್ ಒಂದು ಕಾಸ್ ಅಥವಾ ಒಂದು ಕಾರಣ ಈ ಸಯಾಟಿಕಾಕ್ಕೆ. ಅಂದ್ರೆ ಈಗ ವಯಸ್ಸಾದವರಲ್ಲಿ ಕೂಡ ಬರಬಹುದು, ಈ ರೀತಿ ವಿಪರೀತವಾಗಿ ಕೆಲಸವನ್ನ ಮಾಡ್ತಾ ಇರೋರಲ್ಲಿ ಕೂಡ ಬರುವ ಸಾಧ್ಯತೆ ಧಾರಾಳವಾಗಿ ಬರಬಹುದು, ಧಾರಾಳವಾಗಿ ಬರಬಹುದು. ಎಸ್, ಓಕೆ. ಈಗ ಸಾಮಾನ್ಯವಾಗಿ ಸೊಂಟ ನೋವು ಅನ್ನುವಂಥದ್ದು ಡಿಫರೆನ್ಸ್ ಇದೆ ಅನ್ನುವಂಥದ್ದು, ಸೊ ಇದನ್ನ ಹೇಗೆ ನಾವು ಪತ್ತೆ ಹಚ್ಚಬಹುದು, ಸಯಾಟಿಕವನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬಹುದು ಅನ್ನುವಂಥದ್ದು? ಎಸ್, ಸಯಾಟಿಕವನ್ನು ಡಿಫ್ರೆನ್ಶಿಯೇಟ್ ಮಾಡುವ ಬಗ್ಗೆ ನಾನು ಬರ್ತೇನೆ. ಅದರ ಮೊದಲು ಈಗ ನಾನು ಹರ್ನಿಯೇಟೆಡ್ ಡಿಸ್ಕ್ ಅಂತ ಒಂದು ಟಾಪಿಕ್, ಒಂದು ಜಸ್ಟ್ ಒಂದು ವರ್ಡ್ ಈ ಮಾತಿನ ಎಡೆಯಲ್ಲಿ ನಾನು ಯೂಸ್ ಮಾಡಿದ್ದೇನೆ. ಸೊ ಆ ಹರ್ನಿಯೇಟೆಡ್ ಡಿಸ್ಕ್ ಅಲ್ಲಿ ಏನಾಗ್ತದೆ ಅಂತ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಡಿಸ್ಕ್ ಪ್ರತಿಯೊಂದು ಡಿಸ್ಕ್ ಸರ್ವೈಕಲ್ ಎಂದು ಹಿಡಿದು ಕೆಳಗೆ ಸೊಂಟ ಸ್ಯಾಕ್ರಲ್ ತನಕ ಡಿಸ್ಕಿನ ಒಳಗೆ ಒಂದು ಮಜ್ಜದಂತಹ ಒಂದು ಮೆಟೀರಿಯಲ್ ಇದೆ. ಅದೊಂದು ಸೆಮಿ ಒಂದು ಸೆಮಿ ಸಾಲಿಡ್ ಆಗಿರುವಂತಹ ಹಾಗೆ ನಾವು ಒಂದು ಡಿಸ್ಕ್ ಅನ್ನು ನಾವು ಇಮ್ಯಾಜಿನ್ ಮಾಡಬಹುದು. ಅದರಲ್ಲಿ ಏನಾಗ್ತದೆ, ಆ ಹೊರಗಿನ ಆ ವೈಟ್ ಪೋರ್ಷನ್ ಅಥವಾ ಡಿಸ್ಕ್ ಕೆಲವೊಮ್ಮೆ ಸವೆತದಿಂದ, ಈಗ ನಮ್ಮ ಏಜ್ ರಿಲೇಟೆಡ್ ಇರ್ಬೋದು ಅಥವಾ ನಾವು ಮಾಡಿದ ಹೆಚ್ಚು ಜಾಬ್ ಕೆಲಸ ಕೂತ್ಕೊಂಡಿರುವ ಪೊಸಿಷನ್ ಅಂದ್ರೆ ರಾಂಗ್ ಪೋಸ್ಚರ್, ಕರೆಕ್ಟ್ ಆಗಿರುವ ಪೋಸ್ಚರ್ ಅಲ್ಲಿ ನಾವು ಕೂತ್ಕೊಳ್ಳಿಲ್ಲದಿದ್ರೆ, ಒಂದೇ ಪೋಸ್ಚರ್ ಅಲ್ಲಿ ಹೆಚ್ಚು ಟೈಮ್ ಕೂತ್ಕೊಂಡಿದ್ರೆ ಹಾಗೆ ಎಲ್ಲ ಆಗ್ಬೇಕಾದ್ರೆ ಅಲ್ಲಿ ಚಿಕ್ಕ ಒಂದು ಸವೆತದ ಹಾಗೆ ಬರ್ತದೆ. ಹಾಗೆ ಬಂದು ಆ ಒಳಗಿರುವ ಜೆಲ್ಲಿ ಅಥವಾ ನಾವು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಹೇಳಿದೆ, ಒಂದು ಸೆಮಿ ಸಾಲಿಡ್ ಆಗಿರುವಂತಹ ಅಥವಾ ಜೆಲ್ಲಿ ಆಗಿರುವಂತಹ ನ್ಯೂಕ್ಲಿಯಸ್ ಪಲ್ಪೋಸಸ್ ಎಂಬ ಮೆಟೀರಿಯಲ್ ಹೊರಗಡೆ ಬಂದು ನರವನ್ನು ಪ್ರಿಕ್ ಮಾಡ್ತದೆ ಅಥವಾ ನರವನ್ನು ದೂಡ್ತದೆ, ಮುಟ್ತದೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಫಸ್ಟ್ ಕಂಡೀಷನ್ ಅಲ್ಲಿ ಅದು ಜಸ್ಟ್ ಬಂದು ಮುಟ್ತಾ ಇರ್ತದೆ ಅಷ್ಟೇ. ಆವಾಗ ನಮಗೆ ಏನನ್ಸ್ತದೆ, ಓಕೆ ಸೊಂಟದಲ್ಲಿ ಏನೋ ಸ್ವಲ್ಪ ಒಂದು ನೋವುಂಟು. ಅದಕ್ಕಿಂತ ಮೇಲೆ ನಮಗೆ ಆ ಒಂದು ಕಂಡೀಷನ್ ಅಲ್ಲಿ ನಮಗೆ ಏನು ಫೀಲ್ ಆಗುದಿಲ್ಲ. ಕೆಲವೊಮ್ಮೆ ತನ್ನಿಂತಾನೆ ಒಂದು ಮೂರು ನಾಲ್ಕು ದಿವಸದಲ್ಲಿ ನಾವೇನೋ ಒಂದು ನೋವಿನ ಮಾತ್ರೆ ತಿನ್ಬಹುದು ಅಥವಾ ಸ್ವಲ್ಪ ಬಿಸಿನೀರಲ್ಲಿ ಸ್ನಾನ ಮಾಡಬಹುದು ಅಥವಾ ಅಯೋಡೆಕ್ಸೋ ಬೋಲಿನಿಯೋ ಅಥವಾ ಬೇರೆ ಯಾವ್ದಾದ್ರು ಒಂದು ನಮ್ಮ ಹತ್ರ ಮೆಡಿಕಲ್ ಅಲ್ಲಿ ಹೌದು ಅಥವಾ ಮೂವೋ ಯಾವುದೋ ಒಂದು ಸ್ಪ್ರೇ ಯೂಸ್ ಮಾಡಬಹುದು. ಹಾಗೆ ನಾವು ಒಂದು ಸ್ಪ್ರೇ ಹೊಡೆದ ಕೂಡಲೇ ಸ್ವಲ್ಪ ದಿನದ ಮಟ್ಟಕ್ಕೆ ನಮಗೆ ಆ ಸಿಂಪ್ಟಮ್ಸ್ ಅಸಿಮ್ಟಮ್ಯಾಟಿಕ್ ಅಂತ ಹೇಳ್ತೇವೆ, ಅಂದರೆ ಯಾವುದೇ ಲಕ್ಷಣಗಳೆಲ್ಲ ಇತ್ತು ಅದೆಲ್ಲ ಲಕ್ಷಣಗಳ ಇಲ್ಲದ ಹಾಗೆ ಫುಲ್ ಕ್ಲಿಯರ್ ಆಗಿರ್ತವೆ. ಈಗ ಸೆಕೆಂಡ್ ಸ್ಟೇಜಲ್ಲಿ ಏನಾಗ್ತದೆ, ನಾವು ಆ ಕಂಡೀಷನನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೇವೆ ಅಂತ ತಿಳ್ಕೊಳ್ಳಿ. ಒಂದು ವ್ಯಕ್ತಿ ಆ ಕಂಡೀಷನನ್ನು ನೆಗ್ಲೆಕ್ಟ್ ಮಾಡಿ ಸೆಕೆಂಡ್ ಸ್ಟೇಜಿಗೆ ಹೋಗ್ತಾರೆ. ಸೊ ಸೆಕೆಂಡ್ ಸ್ಟೇಜಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಪುನಃ ಈ ಒಳಗೆ ಅಂದರೆ ಒಳಗಿರುವಂತಹ ಜೆಲ್ಲಿ ಅಥವಾ ನ್ಯೂಕ್ಲಿಯಸ್ ಪಲ್ಪೋಸಸ್ ಬಂದು ನರವನ್ನು ಪುನಃ ದೂಡ್ತದೆ. ಸೊ ಆ ದೂಡ್ಲಿಕ್ಕೆ ಶುರುವಾದಾಗ ನಮ್ಮ ಕಾಲಿನ ಸಾಮಾನ್ಯ ತೊಡೆಯ ಹಿಂಬದಿ ತನಕ ನಮಗೆ ಸ್ವಲ್ಪ ಸೆಳೆತದಾಗಿ ಬರ್ತದೆ. ಸೊ ದ್ಯಾಟ್ ಈಸ್ ಆಲ್ಮೋಸ್ಟ್ ಇನ್ ದ ಸೆಕೆಂಡ್ ಸ್ಟೇಜಲ್ಲಿ ಇರ್ತೇವೆ ನಾವು. ಅದಲ್ಲಿಯೂ ನಾವು ಟ್ರೀಟ್ಮೆಂಟ್ ಕರೆಕ್ಟ್ ಮಾಡಲಿಲ್ಲ ಆದರೆ ಅದು ಕೆಳಗೆ ತನಕ ಅಲ್ಲ ಹಿಂಬದಿಲ್ಲೇ ಆಲ್ಮೋಸ್ಟ್ ಕಾಲಿನ ಕೆಳಗೆ ತನಕ ಮುಂದುವರಿತದೆ, ಹೀಲ್ ರೀಜನ್ ತನಕ ಹೋಗ್ತದೆ. ಸೊ ಇದು ಸಯಾಟಿಕದು ಟಿಪಿಕಲ್ ಆಗಿರುವಂತಹ ಲಕ್ಷಣಗಳು. ನೀವು ಕೇಳಿದ್ದು ಹೇಗೆ ಪತ್ತೆ ಹಚ್ಚಬಹುದು, ನಾನು ಅದರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ಅದಕ್ಕೂ ಮುನ್ನ ಒಂದು ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್ ವೀಕ್ಷಕರೇ, ಸಂಜೀವಿನಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ನಾವು ಆಸ್ಪತ್ರೆಯ ಪಂಚಕರ್ಮ ವಿಭಾಗದ ವೈದ್ಯರಾದ ಡಾಕ್ಟರ್ ನಿಖಿಲ್ ಚಂದ್ರನ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಸಯಾಟಿಕ ಎನ್ನುವ ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ, ಯಾವ ರೀತಿ ವ್ಯತ್ಯಾಸಗಳನ್ನು ತಿಳಿದುಕೊಳ್ಬಹುದು ಅನ್ನುವಂಥದ್ದು? ಹೌದು, ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಈಸಿಯಾಗಿರುವಂಥದ್ದು ನೋಡಿ, ನಾನು ಇವಾಗಲೇ ಹೇಳಿದ ಹಾಗೆ ನಮಗೇನು ಸೊಂಟ ನೋವು ಇದೆ ಅಂತ ನಾವು ಒಂದು ಹತ್ರ ಮೆಡಿಕಲ್ಗೆ ಹೋಗ್ಬೋದು ಅಥವಾ ಹತ್ರ ಡಾಕ್ಟರ್ ಹತ್ರ ಹೋಗ್ಬೋದು, ಕ್ಲಿನಿಕ್ಕಿಗೆ ಹೋಗ್ಬೋದು, ಹಾಗೂ ನಾವು ಒಂದು 5 ಡೇಸ್ ಮೆಡಿಸಿನ್ ತಗೊಳ್ಬೋದು. ಅದರಲ್ಲಿ ಕಡಿಮೆ ಆದರೆ ಓಕೆ ಒಳ್ಳೆಯದು. ಹಾಗೆ ನಾವು ಒಂದು ಯೋಚಿಸಬೇಕು, ಪುನಃ ನಿಮಗೆ ರಿಟರ್ನ್ ಆಗಿ ಆವಾಗ ಅಂದರೆ ಒಂದು ತಿಂಗಳಲ್ಲಿ ಎಡೆಯಲ್ಲಿ ನಿಮಗೆ ಹಾಗೆ ನೋವು ಬರ್ತಾ ಇದೆಯಾ,
ಅಥವಾ ನೀವು ಬೆಳಗಿನ ಜಾವದಲ್ಲಿ ಅಥವಾ ತಂಪು ವಾತಾವರಣಕ್ಕೆ ನೀವು ಎಕ್ಸ್ಪೋಸ್ ಆದಾಗ ತಂಪು ವಾತಾವರಣದಲ್ಲಿ ನಿಮಗೆ ಈ ನೋವು ಜಾಸ್ತಿ ಆಗ್ತಾ ಇದೆಯಾ ಅಂದ್ರೆ ಇದನ್ನೆಲ್ಲ ನಾವು ನ್ಯೂರಾಲಜಿಕಲ್ ಪೇನ್ ಅಂತ ಹೇಳ್ತೇವೆ. ನರಕ್ಕೆ ಸಂಬಂಧಪಟ್ಟಂತಹ ಅದರ ತೊಂದರೆಯಿಂದಾಗಿ ಉಂಟಾಗುವಂತಹ ನೋವುಗಳು ಯಾವತ್ತು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಅನುಭವ ಆಗ್ತದೆ. ಸಿಟ್ಟಿಂಗ್ ಪೋಸ್ಚರ್ ಇಂದ ಎದ್ದಾಗ ಒಮ್ಮೆ ನೋವು, ಒಮ್ಮೆ ಸೆಳೆತದಾಗಿ ಆಗುವುದು, ಮತ್ತೆ ಎಲ್ಲಾ ಹೀಗೆ ರೇಡಿಯೇಟಿಂಗ್ ಪೇನ್ ಗಳನ್ನು ನಾವು ಸಯಾಟಿಕ ಅಂತ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಇದು ಸಯಾಟಿಕ ವೇಯ ಅಥವಾ ಮಾಮೂಲು ನಂದೊಂದು ಏನೋ ಒಂದು ಮಸಲ್ ಕ್ಯಾಚ್ ಆಗಿದೆ, ಒಂದು ಮಸಲ್ ಹಿಡ್ಕೊಂಡಿದೆ. ಆವಾಗ ಮಸಲ್ ಕ್ಯಾಚ್ಗೆ ಅಂತೂ ಸಯಾಟಿಕಕ್ಕೂ ಅಂತೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಮಸಲ್ ಕ್ಯಾಚ್ ಅಂದ್ರೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ, ಈಗ ಸೊಂಟದಲ್ಲಿ ಅಲ್ಲಿ ಮಾತ್ರ ಒಂದು ಬಗ್ಗೆ ಎದ್ದಾಗ ಅಲ್ಲಿ ಒಂದು ಹಿಡ್ಕೊಂಡಾಗ ಆಗ್ತದೆ, ಅದು ಅಲ್ಲಿ ಮಾತ್ರ ನೋವು ಇರ್ತದೆ. ಅದು ಅಂತ ನೋವುಗಳು ಯಾವತ್ತಿಗೂ ರೇಡಿಯೇಟಿಂಗ್ ಆಗಿರೋದಿಲ್ಲ. ಅಂತ ನೋವುಗಳು ನಾವು ಯೂಶ್ವಲಿ ನೀವು ಕೇಳಿರ್ಬೋದು, ಈಗ ಮಸಲ್ ರಿಲ್ಯಾಕ್ಸೆಂಟ್ ಆಗಿರುವಂತಹ ತುಂಬಾ ಮಾತ್ರೆಗಳಿವೆ ಆಯುರ್ವೇದದಲ್ಲಿ, ಮಸಲ್ ರಿಲ್ಯಾಕ್ಸೆಂಟ್ ಆಗಿರುವ ಒಂದು ಮಾತ್ರೆಗಳಿವೆ, ಅದರಲ್ಲಿ ಲಾಂಗಲಿ ಅಂತ ಒಂದು ಮದ್ದಿದೆ. ಲಾಂಗಲಿ ಎಂಬ ಒಂದು ಮದ್ದು, ಒಂದು ನಾನೊಂದು ಹರ್ಬಿನ ಬಗ್ಗೆ, ಒಂದು ಔಷಧಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಲಾಂಗಲಿ ಎಂಬ ಒಂದು ಮದ್ದು ತುಂಬಾ ಕಾಸ್ಟ್ಲಿ, ಮತ್ತೆ ಅದು ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಾ ಇದೆ. ಈಗ ಮಸಲ್ ಕ್ಯಾಚಸ್ ಅಲ್ಲಿ ಮಸಲ್ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಅಂಥದ್ದಲ್ಲೆಲ್ಲ ಲಾಂಗಲಿ ಎಂಬ ಇಂಗ್ರೀಡಿಯಂಟ್ ಅಥವಾ ಅದು ಒಂದು ಕಂಟೆಂಟ್ ಆಗಿರುವಂತಹ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಎಕ್ಸಲೆಂಟ್ ರಿಸಲ್ಟ್ ಕೂಡ ಅದರಲ್ಲಿ ಬರ್ತದೆ. ಮತ್ತೆ ಅದರ ಜೊತೆ ನಾನು ಇನ್ನೊಂದು ಹೇಳ್ತೇನೆ, ಎಲ್ಲರಿಗೂ ತಗೊಳ್ಳುವಂಥದ್ದಲ್ಲ, ಅದರಲ್ಲಿ ಏಜ್ ಗ್ರೂಪು ಅದು ಇದಂತೆಲ್ಲ ತುಂಬ ಇದೆ. ಸೊ ನೀವು ಒಂದು ವೈದ್ಯರ ಒಂದು ಸಲಹೆ ಇಲ್ಲದೆ ಅದು ತಗೊಳ್ಳೋದು ಯಾವತ್ತೂ ಒಂದು ಅಡ್ವೈಸ್ ಮಾಡುವಂತಹ ವಿಷಯ ಅಲ್ಲ. ಸರಿ, ಅಲ್ಲ ಒಂದು ಮೊದಲ ಸ್ಟೇಜ್ ಇಂದ ಮೂರನೇ ಹಂತ ಅಥವಾ ಮೂರನೇ ಸ್ಟೇಜ್ ಅನ್ನ ತಲುಪೋದಕ್ಕೆ ಎಷ್ಟು ಟೈಮ್ ಹೋಗ್ತದೆ, ಅಥವಾ ಅದು ಹೇಗೆ ಕೆಲಸ ಮಾಡುವ ಪ್ರಮಾಣವನ್ನ ಡಿಪೆಂಡ್ ಆಗಿರ್ತದೆ ಹೇಗೆ ಅದು? ಫಸ್ಟ್ ನಾವು ಅದನ್ನು ಕಂಡು ಹುಡುಕುವ ಬಗ್ಗೆ, ಅದರ ಬಗ್ಗೆ ಮಾತಾಡೋ. ಸಾರಿ, ನೀವು ಆ ಕ್ವಶನ್ ಕೇಳಿದಿರಿ ನನಗೆ ಎಡೆಯಲ್ಲಿ ಮಾತಾಡಿದಲ್ಲಿ ಅದು ಬಿಟ್ಟೋಯ್ತು. ಓಕೆ, ಸೊ ಇದನ್ನು ಹೇಗೆ ಕಂಡು ಹುಡುಕೋದು ಅಂತ ಹೇಳಿದ್ರೆ, ನಾವು ಮಾಮೂಲಾಗಿ ಒಂದು ಎಕ್ಸ್ರೇ ಮಾಡ್ತೇವೆ. ಆದರೆ ಎಕ್ಸ್ರೇಯಲ್ಲಿ ನಿಮಗೆ ಈ ಸಯಾಟಿಕದಾದರೆ ನಿಮಗೆ ಕರೆಕ್ಟಾಗಿ ಕಂಡು ಹುಡುಕ್ಲಿಕ್ಕೆ ಆಗುದಿಲ್ಲ. ಚಿಕ್ಕ ಮಟ್ಟಕ್ಕೆ ಹೌದು, ನಾವು ಲಕ್ಷಣಗಳ ಬೇಸಿಸಲ್ಲಿ ಎಲ್ಲ ಮಾತಾಡಬಹುದು, ಹೊರತು ಒಂದು MRI ಸ್ಕ್ಯಾನಿಂಗ್ ಅದಕ್ಕೆ ಅಗತ್ಯ ಬರ್ತದೆ. MRI ಸ್ಕ್ಯಾನಿಂಗ್ ಮಾಡಿದ್ರೆ ನೀವು ಕೇಳಿರ್ಬೋದು, ಅಥವಾ ನಿಮ್ಮ ಹತ್ರ ಮನೆಯವ್ರದ್ದು ಏನೋ ನೀವು ರಿಪೋರ್ಟ್ ಏನಾದ್ರು ಓದಿರ್ಬೋದು, ಲೈಕ್ ಪ್ರೊಫ್ಯೂಸ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೇವೆ. ಪ್ರೊಫ್ಯೂಸ್ ಡಿಸ್ಕ್ ಬಲ್ಜ್ ಇಂದ L3 L4 ಅಥವಾ L4 L5 ಅಂದ್ರೆ ಲಂಬಾರ್ ವರ್ಟಿಬ್ರೆಯ ರೀಜನ್ ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ವಿತ್ ಲೈಕ್ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ. ಅಂತ ಕಂಡೀಷನ್ಸ್ ಅಲ್ಲಿ ಎಲ್ಲ ಅದೆಲ್ಲ ನಾವು ಅಷ್ಟು ಡೈರೆಕ್ಟ್ ಆಗಿ ಅಷ್ಟು ಪ್ರಿಸೈಸ್ ಆಗಿ ಇಂಥದೇ ರೀಜನ್ ಅಲ್ಲಿ ಇಂಥ ಸಮಸ್ಯೆ ಆಗಿದೆ ಅದಕ್ಕೆ ಹಾಗೆ ನಮಗೆ ಅದನ್ನ MRI ಇಂದ ಮಾತ್ರ ನಮಗೆ ಅಷ್ಟು ಪ್ರಿಸೈಸ್ ಆಗಿ ವ್ಯಕ್ತವಾಗಿರುವಂತಹ ಒಂದು ನಮಗೊಂದು ಆನ್ಸರ್ ಸಿಗುವಂತದ್ದು ಅಂದ್ರೆ ಟೆಸ್ಟ್ ಎಂಬುದು MRI. ಅದರ ಆಯುರ್ವೇದದಲ್ಲಿ ಇದರ ಬಗ್ಗೆ ಅದಕ್ಕೆ ಇರುವಂತಹ ಚಿಕಿತ್ಸೆಗಳು ಅಥವಾ ಯಾವ ರೀತಿ ಇದನ್ನ ಸಮಸ್ಯೆಗೆ ಒಂದು ಶಮನವನ್ನ ದೊರಕಿಸಲಾಗ್ತದೆ? ಆಯುರ್ವೇದದಲ್ಲಿ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಹೇಳುವುದಾದ್ರೆ, ಫಸ್ಟ್ ಆಗಿ ನಮ್ಮ ಕಾನ್ಸೆಪ್ಟ್ಸ್ ಬೇಸಿಸ್ ಅಲ್ಲಿ ನಮ್ಮ ಅಂದ್ರೆ ಒಂದು ಏಜ್ ಗ್ರೂಪ್, ಆ ವ್ಯಕ್ತಿಯಲ್ಲಿ ಅದು ಹೇಗೆ ಆಗಿದೆ, ಅದು ಏನು, ಅದು ನಿಜವಾಗ್ಲೂ ಅದು ಹರ್ನಿಯೇಟೆಡ್ ಡಿಸ್ಕ್ ಏನಾ, ಅಥವಾ ಅಂದ್ರೆ ನಾನು ಹೇಳಿದಾಗ ಅಥವಾ ಸ್ಪೈನಲ್ ಸ್ಟಿನೋಸಿಸ ಅಥವಾ ಸ್ಪೋಂಡೈಲೋಲಿಸ್ಟೆಸಿಸ, ಅದು ಯಾವುದು ಅಂತ ಕಂಡೀಷನ್ ಅನ್ನು ನೋಡಿಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸೊ ಅದಕ್ಕೆ ಪ್ರತ್ಯೇಕವಾಗಿರುವಂತಹ ಒಂದು ಆಸನಗಳೆಲ್ಲ ಇವೆ, ಆ ಆಸನಗಳನ್ನು ಕಂಬೈನ್ ಮಾಡಿಕೊಂಡು ಯೋಗದವರು ಮತ್ತು ಫಿಸಿಯೋಥೆರಪಿ ಅವರು ಅವರ ಟ್ರೀಟ್ಮೆಂಟ್ ಮಾಡ ಹೇಳ್ತೀವಿ. ಫಿಸಿಯೋಥೆರಪಿ ಕೂಡ ಆಯುರ್ವೇದ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಶಾರದಲ್ಲಿ ಮಾಡ್ತೇವೆ, ಅದರಲ್ಲಿ ಎಕ್ಸಲೆಂಟ್ ರಿಸಲ್ಟ್ ಬರ್ತದೆ. ಟ್ರೀಟ್ಮೆಂಟ್ ಬಗ್ಗೆ ಹೇಳುದಾದ್ರೆ ಒಂದು ಆವರೇಜ್ ಟೈಮ್, ಅಂದರೆ ಕೆಲವರಿಗೆ ಒಂದು ಡೌಟ್ ಇರ್ಬೋದು, ಬರೇ ನಾವು ಕಷಾಯ ಕುಡಿದು ಅಥವಾ ಮಾತ್ರೆ ತಿಂದು ನಮಗೆ ಇದನ್ನು ಸಯಾತಿಕವನ್ನು ಕಂಟ್ರೋಲ್ಗೆ ತಗೊಳ್ಬಹುದಾ, ಎಷ್ಟು ಸಮಯ ಬೇಕಾಗಬಹುದು, ಇದೆಲ್ಲ ಸಾಮಾನ್ಯ ಒಂದು ಒಬ್ಬರಿಗೆ ಪ್ರಶ್ನೆಗಳೇ. ಅಥವಾ ನಾನು ಬೇರೆ, ನನಗೀಗ BP ಅಥವಾ ಶುಗರ್ದು ಸಮಸ್ಯೆ ಇದೆ, BP ಮತ್ತು ಶುಗರ್ ಸಮಸ್ಯೆ ಇದ್ದಲ್ಲಿ ನಾವು ಈ ಮಾತ್ರೆಗಳನ್ನು ಆಯುರ್ವೇದಿಕ್ ಅಥವಾ ಏನಾರದ್ದು ಪ್ರಾಬ್ಲಮ್ ಇದ್ದಲ್ಲಿ ಈ ಮಾತ್ರೆಗಳನ್ನು ತಗೊಳ್ಬೋದಾ, ಈ ಅದರಲ್ಲಿ ಏನು ಯಾವುದೇ ರೀತಿಯ ಪ್ರಾಬ್ಲಮ್ ಎಂಥದ್ದು ಇಲ್ಲ. ಈಗ ಸಯಾಟಿಕಾದ ಕಂಡೀಷನಲ್ಲಿ ನೀವೀಗ BP ಅಥವಾ ಪಲ್ಸಿ BP ಅಥವಾ ಶುಗರ್ ಯಾರಿಗಾದರೂ ಇದ್ದರೂ ಅದನ್ನು ಮಾತ್ರೆಯನ್ನು ನಿಲ್ಲಿಸಬೇಕು, ಒಂದು ಸಯಾಟಿಕಾದ ಚಿಕಿತ್ಸೆಗೆ ಈ ಇದನ್ನು ನಿಲ್ಲಿಸಬೇಕು ಎಂಬುದು ಇಲ್ಲವೇ ಇಲ್ಲ. ಅದನ್ನು ಕಂಟಿನ್ಯೂ ಮಾಡಿಕೊಂಡೇ ನಾವು ಇದಕ್ಕೆ ನಮ್ಮ ಸಯಾಟಿಕ ಸಮಸ್ಯೆಗೆ ಟ್ರೀಟ್ಮೆಂಟನ್ನು ತಗೊಳ್ಬೋದು. ಹಾಗೆ ನಾವು ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ. ಬಸ್ತಿ ಎಲ್ಲ ಕೊಡಬೇಕಾದ್ರೆ ಕೆಲವೊಂದು ದಿವಸ ನಾವು ಊಟದ ನಂತರ ಕೊಡುವಂತ ಒಂದು ಟೈಪ್ ಇದೆ, ಇನ್ನೊಂದು ದಿನ ಊಟಕ್ಕೆ ಮೊದಲು ಖಾಲಿ ಹೊಟ್ಟೆಯಲ್ಲಿ ಕೊಡುವಂತದ ಕಂಡೀಷನ್ಸ್ ಇದೆ. ಅಂತ ಕಂಡೀಷನ್ಸ್ ಎಲ್ಲ ಅದ್ರ ಎಕ್ಸಲೆಂಟ್ ರಿಸಲ್ಟ್ ಕೊಡ್ತದೆ.
ಈ ಬಸ್ತಿ ಈ ಸಯಾಟಿಕಾ ಕಂಡೀಷನ್ ಅಲ್ಲಿ ನಾವು ಕೊಡಲೇಬೇಕು. ಸಾಮಾನ್ಯ ಒಂದು 80% ನಾನು ನೋಡಿದಲ್ಲಿ ಬಸ್ತಿ ಕೊಟ್ಟವರಲ್ಲಿ ಸಾಮಾನ್ಯ ಒಳ್ಳೆ ರಿಕವರಿ ಬರ್ತದೆ. ಬರೇ ಕಷಾಯ ಅಥವಾ ಟ್ಯಾಬ್ಲೆಟ್ ಇಂದ ಕಂಟ್ರೋಲ್ ಗೆ ಬರಬಹುದು. ಆದರೆ ಅದರ ಜೊತೆ ನಾವು ಇದನ್ನು ಒಂದು ಕಂಬೈನ್ ಮಾಡಿಕೊಂಡು ಒಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದರೆ ಡೆಫಿನೆಟ್ಲಿ ಸಯಾಟಿಕಾವನ್ನು ನಮಗೆ ಒಂದು ಹಂತಕ್ಕೆ ಅದನ್ನು ಕಂಟ್ರೋಲ್ ಮಾಡಬಹುದು. ಹಾಗೆ ನಮಗೆ ಒಳಗಿರುವ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಥವಾ ಜೆಲ್ಲಿ ಮೆಟೀರಿಯಲ್ ಹೊರಗಡೆ ಬಂದ ಏನು ನರವನ್ನು ಚುಚ್ಚುತ್ತಾ ಇದೆಯಲ್ಲ, ಅದನ್ನು ವಾಪಸ್ ನಾವು ದೂಡಿ ನಾವು ಫಿಲ್ ಮಾಡುವಂಬುದು ಅದು ಸಾಧ್ಯ ಇಲ್ಲ. ಸೊ ನಮಗೆ ನಮ್ಮ ಒಂದು ಮೋಡ್ ಆಫ್ ಟ್ರೀಟ್ಮೆಂಟ್ ನಮ್ಮ ಅಪ್ರೋಚ್ ಹೇಗಿರ್ತದೆ ಅಂತ ಹೇಳಿದರೆ, ಅಲ್ಲಿ ನಿಮಗೆ ಅರ್ಥ ಗೊತ್ತಾಗಲಿಕ್ಕಿಲ್ಲ, ಒಂದು ವ್ಯಕ್ತಿಗೆ ಚಿಕ್ಕ ಒಂದು ಸ್ವೆಲ್ಲಿಂಗ್ನಾಗೆ ಒಂದು ಬಾತಿದಾಗೆ ಒಂದು ಇರ್ತದೆ, ಸಾಮಾನ್ಯವಾಗಿ ಅದಿರ್ತದೆ. ಅದನ್ನು ನಾವು ಫಸ್ಟ್ ಚಿಕಿತ್ಸೆ ಮಾಡಿ ಅದರ ನಂತರ ಅಲ್ಲಿನ ಸೊಂಟದ ಮಸಲ್ಸ್ ಏನಿದೆ, ನಮ್ಮ ಲಂಬಾರ್ ರೀಜನ್ನ ಯಾವುದೆಲ್ಲ ಮಸಲ್ಸ್ ಇದೆ, ಆ ಮಸಲ್ಸ್ಗೆ ಸ್ಟ್ರೆಂಥನಿಂಗ್ ಆಗಿರುವಂತಹ ಎಕ್ಸಸೈಸನ್ನು ನಾವು ಫಿಸಿಯೋಥೆರಪಿ ಅವರ ಕಡೆಯಿಂದ ಅವರು ಕೊಡ್ತಾರೆ, ಯೋಗದಿಂದ ಅದು ಕೂಡ ಅದು ಕಾಂಟ್ರಿಬ್ಯೂಟ್ ಆಗ್ತದೆ, ಮತ್ತು ನಮ್ಮ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಇನ್ಕ್ಲೂಡಿಂಗ್ ನಮ್ಮ ಬಸ್ತಿ ಮತ್ತು ಕಟಿಬಸ್ತಿ ಮತ್ತು ಪತ್ರಪಿಂಡ ಸ್ವೇದ ಹಾಗೆಲ್ಲ ಕೆಲವು ಟ್ರೀಟ್ಮೆಂಟ್ಗಳೆಲ್ಲ ಇವೆ, ಅದೆಲ್ಲ ಮಾಡಿ ನಾವು ಅದನ್ನು ಒಂದು ಪೇಷೆಂಟನ್ನು ಸ್ಟೆಬಿಲೈಸ್ ಮಾಡಿ ಕಳಿಸುವಂಥದ್ದು. ಮತ್ತು ಇನ್ನೊಂದು ಹೇಳೋದಾದರೆ ಹೆಚ್ಚು ಟೈಮ್ ನಿಲ್ಲಿಕ್ಕೆ ಅಥವಾ ನಡೆಯುವುದು ಸ್ವಲ್ಪ ಅವರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾಗ್ತದೆ. ಓಕೆ, ಅದೇ ರೀತಿಯಲ್ಲಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನಮ್ಮ ಈ ಸಯಾಟಿಕಾ ಕಂಡೀಷನ್ ಡಿಮ್ಯಾಂಡ್ ಮಾಡ್ತದೆ, ಅದು ಏನಕ್ಕೆ ಅಷ್ಟು ಫಾಲೋ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಇರುವಂತದ್ದೇನಲ್ಲ, ಆರಾಮದಲ್ಲಿ ಅದನ್ನು ಫಾಲೋ ಮಾಡಬಹುದು. ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ, ಆದರೆ ಅದಕ್ಕೂ ಮುನ್ನ ಒಂದು ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್ ವೀಕ್ಷಕರೇ, ಸಂಜೀವಿನಿ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ವಿರಾಮ, ವಿರಾಮದ ಬಳಿಕ ಮತ್ತೆ ಬರ್ತೀನಿ. ಶರದ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ನಾವು ಆಸ್ಪತ್ರೆಯ ಪಂಚಕರ್ಮ ವಿಭಾಗದ ವೈದ್ಯರಾದ ಡಾಕ್ಟರ್ ನಿಖಿಲ್ ಚಂದ್ರನ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಎಸ್ ಡಾಕ್ಟರ್, ನಾನೀಗ ನಿಮ್ಮ ಹತ್ರ ಕೆಲವೊಂದು ಅಂದರೆ ಕಾಮನ್ ಆಗಿ ಜನರಲ್ಲಿರುವ ಜನರ ಮನಸ್ಸಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದಕ್ಕೆ ಬಯಸ್ತೀನಿ. ಅಂದರೆ ಸಾಮಾನ್ಯವಾಗಿ ಹೆಚ್ಚಾಗಿ ಒಂದು ನಾವು ಗಮನಿಸ್ತಾ ಇರೋದು ಅಥವಾ ಕೇಳಿ ಬರ್ತಾ ಇರೋ ಒಂದು ಮಾತು ಅಂತ ಹೇಳಿದರೆ, ಈ ಟೂ ವೀಲರನ್ನು ಜಾಸ್ತಿ ರೈಡ್ ಮಾಡುವವರಿಗೆ ಬೆನ್ನು ನೋವು ಸೊಂಟ ನೋವಿನ ಸಮಸ್ಯೆ ಬರುತ್ತೆ ಅನ್ನುವಂಥದ್ದು. ಸೊ ಸಯಾಟಿಕಾ ಕೂಡ ಈ ಒಂದು ರೀಸನ್ನಿಂದ ಬರುತ್ತಾ ಹೇಗೆ ಅನ್ನೋದು? ಆಲ್ರೆಡಿ ಇದರದ್ದು ಡಿಜೆನರೇಟಿವ್ ಚೇಂಜಸ್ ಅಂದರೆ ಸವೆತ ಅಂತಾರೆ, ನಾನು ಆವಾಗ ಹೇಳಿದೆ ಅಲ್ಲ, ಸವೆತ ಅಥವಾ ಮೊದಲು ಮಾಡಿದಂಥ ವೃತ್ತಿ. ಕೆಲವರು ನೋಡಿ ಒಂದು 2 hours 2 ಗಂಟೆ ಅಥವಾ 1 ಗಂಟೆ ಒಂದು ಬೈಕಲ್ಲಿ ಎಲ್ಲ ಹೋಗಿ ರೈಡ್ ಮಾಡಿ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಈಗ ನಾವು ಒಂದು ಬ್ಯಾಂಗ್ಳೂರ್ನಂಥ ಒಂದು ಸಿಟಿಯನ್ನು ನಾವು ತಗೊಳ್ಳುವ, ಒಂದು ಸಾಫ್ಟ್ವೇರ್ ಇಂಜಿನಿಯರ್, ಅಲ್ಲಿ ಟ್ರಾಫಿಕ್ ಅಷ್ಟೇ ಜಾಸ್ತಿ ಇರ್ತದೆ. ಅಂಥ ಒಂದು ವ್ಯಕ್ತಿ ಒಂದು ಪ್ರಾಬಬ್ಲಿ ಒಂದು 30 ವರ್ಷದವರನ್ನೇ ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳುವ, 30-32 ವರ್ಷದವರನ್ನು ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಅವರು ಇವಾಗ ತುಂಬ IT ಫೀಲ್ಡಲ್ಲಿ ಇರ್ತಾರೆ, ಇಂಜಿನಿಯರ್ಸ್ ಆಗಿರ್ತಾರೆ. ಅವ್ರು ಹೋಗಿ ಇದು ಹೆವಿಯಾಗಿರುವ ಹೆಲ್ಮೆಟ್ಗಳನ್ನು ಯೂಸ್ ಮಾಡ್ತಾರೆ. LS2 ಅಂತ ಕಂಪನಿ ಹೆಲ್ಮೆಟ್ಸನ್ನು ಯೂಸ್ ಮಾಡ್ತಾರೆ. ಸೊ ಅಂಥ ಹೆಲ್ಮೆಟ್ಸ್ಗಳು ಸ್ವಲ್ಪ ಹೆವಿ ಇರ್ತದೆ. ಅಂಥ ಹೆವಿ ಆಗಿರುವಂಥ ಹೆಲ್ಮೆಟ್ ಯೂಸ್ ಮಾಡಿದರೆ, ಈಗ ನಾನು ಸಯಾಟಿಕದೇನು ಹೇಳಿದ್ದೇನೆ ಅದೇ ಟೈಪ್ ನಿಮಗೆ ನಮ್ಮ ಸರ್ವೈಕಲ್ ರೀಜನ್, ಸರ್ವೈಕಲ್ ವರ್ಟಿಬ್ರೆಯಲ್ಲಿ ಕೂಡ ಹರ್ನಿಯೇಷನ್ ಬರಲಿಕ್ಕೆ ಸಾಧ್ಯತೆಗಳುಂಟು. ಅದೇ ನಾವು ಸೊಂಟದ ರೀಜನ್ ಬಗ್ಗೆ, ಲಂಬಾರ್ ರೀಜನ್ ಅಥವಾ ಲಂಬಾರ್ ವರ್ಟಿಬ್ರೆ ಅಥವಾ ಸ್ಯಾಕ್ರಲ್ ವರ್ಟಿಬ್ರೆ ಬಗ್ಗೆ ಮಾತಾಡೋದಾದರೆ, ಅಥವಾ ಸಯಾಟಿಕದ ಬಗ್ಗೆ ನಾವು ಹೇಳಬೇಕಾದ್ರೆ, ಅನ್ಇವೆನ್ ಆಗಿರುವಂಥ ರೋಡ್ ಅಂದರೆ ರೋಡ್ ಕಂಡೀಷನ್ ಚೆನ್ನಾಗಿರೋದಿಲ್ಲ, ಗ್ರಾಮಾಂತರ ಪ್ರದೇಶಗಳಲ್ಲಿ ರೋಡ್ಗಳು ಚೆನ್ನಾಗಿರೋದಿಲ್ಲ. ಅಂಥ ರೋಡ್ಗಳಲ್ಲಿ ಅನ್ಇವೆನ್ ಆಗಿರುವಂಥ ಹಂಪ್ಸ್ ಇರ್ಬೋದು ಅಥವಾ ಗುಂಡಿ ಇರ್ಬೋದು ರೋಡಲ್ಲಿ, ಅದರಲ್ಲಿ ಯಾವತ್ತೂ ನಮ್ಮ ವರ್ಟಿಬ್ರೆ ಅಂತ ಹೇಳಿದರೆ ಹತ್ರ ಅಲೈನ್ ಮಾಡಿರುವಂಥದ್ದು, ಅದೊಂದು ಮಟ್ಟ ತನಕ ಒಂದು ಬೈಕಿಗೆ ಒಂದು ಶಾಕ್ ಅಬ್ಸರ್ವರ್ಸ್ ಇದ್ದಾಗೆ ಅಥವಾ ಅದನ್ನು ಅಲ್ಲ ಹಿಡ್ಕೊಳ್ತದೆ, ಅದಕ್ಕಿಂತ ಜಾಸ್ತಿ ಆದಲ್ಲಿ ಅದು ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ಹಾಗೆ ನಾವು ಸಯಾಟಿಕಾ ಅಂಥ ಕಂಡೀಷನ್ಸ್ ಎಲ್ಲ ಇರುವವರಿಗೆ ತುಂಬ ಲಾಂಗ್ ಟೈಮ್ ಈಗ 2-wheeler ಡ್ರೈವ್ ಮಾಡೋದು ಅಥವಾ ಹೆಚ್ಚು ಟೈಮ್ ಒಂದು ಆಫೀಸಲ್ಲಿ ಕುತ್ಕೊಳ್ಳೋದು, ಎಡೆಯಲ್ಲಿ ಒಂದು ಬ್ರೇಕ್ ತಗೊಳ್ಳಿಕ್ಕೆ ಹೇಳ್ತೇವೆ, ಒಮ್ಮೆ ಎದ್ದೊಮ್ಮೆ ಸ್ಟ್ರೆಚ್ ಮಾಡಲಿಕ್ಕೆ ಹೇಳ್ತೇವೆ. ಹಾಗೆ ನೀವು 2-wheeler ಬಗ್ಗೆ ಹೇಳಿದಾಗ ನನಗೆ ಸ್ವಲ್ಪ ಕಾರ್ ಬಗ್ಗೆ ಕೂಡ ಹೇಳಬೇಕಾಗ್ತದೆ. ಈಗ ಸಯಾಟಿಕಾ ಪರ್ಟಿಕ್ಯುಲರ್ ಆಗಿ ಒಂದು ಲೆಗ್ಗಿಗೆ ಯಾವುದಾದ್ರೂ ಒಂದೇ ಕಾಲಿಗೆ ಅದೇ ಸಾಮಾನ್ಯವಾಗಿ ಕಂಡು ಬರುವಂಥದ್ದು, ಒಂದಾದ ಲೆಫ್ಟ್ ಲೆಗ್ಗಿಗೆ ಬರ್ತದೆ ಅಥವಾ ರೈಟ್ ಲೆಗ್ಗಿ ಬಲಗಾಲಿಗೆ ಬರ್ಬೋದು. ಸೊ ಸಾಮಾನ್ಯವಾಗಿ ಡೀಸೆಲ್ ಕಾರ್ಗಳು ನಮ್ಮಲ್ಲಿ ಬರುವ ಪೇಷಂಟ್ಸ್ಗೆಲ್ಲ ಹೇಳ್ತಾರೆ, ನಮ್ಮ ಗಾಡಿದು ಕ್ಲಚ್ ತುಂಬ ಹೆವಿ ಉಂಟು ಅಂತ. ಸೊ ಒಂದು ಹೆವಿ ಒಂದು ಸ್ವಲ್ಪ ಪ್ರೀಮಿಯಂ ಆಗಿರುವಂಥ ಹೆವಿ ಡೀಸೆಲ್ ಗಾಡಿಗಳು ಅಥವಾ ಬಸ್ಗಳು ಅಥವಾ ಲಾರಿಗಳು ಅಂಥ ದೊಡ್ಡ ವಾಹನಗಳೆಲ್ಲ ಯೂಸ್ ಮಾಡುವವರಲ್ಲಿ ಕ್ಲಚ್ ಟೈಟ್ ಇರ್ತದೆ. ಆ ವ್ಯಕ್ತಿಯಲ್ಲಿ ಲೆಫ್ಟ್ ಲೆಗ್ಗಿಗೆ ಪೇಯ್ನ್ ಇದ್ದು ಅವರು ಟ್ರಾಫಿಕಲ್ಲಿ ಇದ್ದು ಸ್ವಲ್ಪ ಸ್ಲೋ ಆಗಿ ಹೋಗಬೇಕಾದ ಕಂಡೀಷನ್ಸ್ ಟ್ರಾಫಿಕಲ್ಲಿ ಬರ್ತದೆ. ಹಾಗಿರಬೇಕಾದ್ರೆ
ಅವರಿಗೆ ಆ ಡ್ರೈವಿಂಗ್ ತುಂಬ ತೊಂದರೆ ಕೊಡ್ತದೆ. ನಾವು ಎಷ್ಟೋ ಪೇಷೆಂಟ್ಸ್ಗೆ ಅಡ್ವೈಸ್ ಮಾಡಿದ್ದುಂಟು, ಹೀಗೆ ನೀವು ಟ್ರಾಫಿಕಲ್ಲಿ ತುಂಬ ಡ್ರೈವ್ ಮಾಡ್ತಿದ್ದೀರಾ, ಈಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಟ್ರಾಫಿಕಲ್ಲೇ ಇರ್ತಾರೆ. ಈಗ ನಮ್ಮ ಮಂಗಳೂರಲ್ಲಿ ಕೆಲವೊಮ್ಮೆ ತೊಕ್ಕೋಟಲ್ಲಿ ಅಥವಾ ಪಂಪೆಲಲ್ಲಿ ಎಷ್ಟೋ ಟೈಮ್ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಳ್ತೇವೆ. ಅಂತ ಡ್ರೈವಿಂಗ್ ಮಾಡುವವರಲ್ಲಿ, ಕಾರ್ ಡ್ರೈವಿಂಗ್ ಮಾಡುವವರಲ್ಲಿ, ಹೆವಿ ಕ್ಲಚ್ ಇದ್ದ ಗಾಡಿಯಲ್ಲಿ ಆದರೆ ಅವರಿಗೆ ಸಯಾಟಿಕ. ಅಂತ ಅದೇ ದಿವಸ ಅವರು ಸಂಜೆ ಮನೆಗೆ ಹೋದಾಗ ಅವರಿಗೆ ತುಂಬ ವಿಪರೀತ ನೋವು ಅವರು ಅನುಭವಿಸಬೇಕಾಗ್ತದೆ. ಹಾಗೆ ಅವರಲ್ಲಿ ನಾನಾಗಲೇ ಈಗಾಗಲೇ ಒಮ್ಮೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಹೇಳಿದೆ. ಈಗ ಡಯಾಬಿಟಿಸ್ ಇರುವವರು ವ್ಯಕ್ತಿ ಹೇಗೆ ಶುಗರ್ ತಿನ್ನಬಾರ್ದು ಅಥವಾ ಸ್ವೀಟ್ಸ್ ತಿನ್ನಬಾರ್ದು, ಪಾಯಸ ತಿನ್ನಬಾರ್ದು, ಅದೇ ಟೈಪಲ್ಲಿ ಈಗ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಿ ಒಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರುವ ಗಾಡಿಯಿಂದ ಅವರೊಂದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂದರೆ ಗಿಯರ್ಲೆಸ್ ಆಗಿರುವಂತಹ ಗಾಡಿ ಒಂದು ಕಾರಿಗೆ ವಾಹನಕ್ಕೆ ಹೋದರೆ ಅವರಿಗೆ ಸಾಮಾನ್ಯ ಒಂದು 20% ಅವರೇನು ಕಂಪ್ಲೇಂಟ್ ಅಥವಾ ಅವರ ಏನು ನೋವು ಅನುಭವಿಸ್ತಿದೆ ಅದು ಕಡಿಮೆ ಆಗ್ತದೆ. ಅದರ ಜೊತೆ ನಮ್ಮ ಮೆಡಿಸಿನ್ಸ್ ಹಾಗೂ ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತದೆ. ಓಕೆ, ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅಪಘಾತಕ್ಕೆ ಈಡಾಗ್ತೇವೆ ಅಥವಾ ಬೀಳುವಂತ ಬಿದ್ದು ಪೆಟ್ಟು ಮಾಡಿಕೊಳ್ಳುವಂತ ಸಂದರ್ಭಗಳು ಕೂಡ ಇರುವಂತದ್ದು, ಈ ಸಂದರ್ಭದಲ್ಲಿ ಕೂಡ ಸಯಾಟಿಕ ಬರುವ ಸಾಧ್ಯತೆಗಳಿದೆಯಾ? ಹೌದು, ಅಂದ್ರೆ ಸಯಾಟಿಕ ನರ್ವ್ ನರದ ಮೇಲೆ ಒಂದು ಒತ್ತಡ ಬಂದಾಗ ನಾವು ಅದನ್ನೊಂದು ಕಡಿಬಹುದು. ಬಟ್ ಅದಕ್ಕೆ ಬಿರುವ ಬೇಸಿಕ್ ಕಾಸ್ ಅಂದ್ರೆ ಕಾರಣ ಏನು, ಅದೊಂದು ಟ್ರಾಮಾ ಅಥವಾ ಒಂದು ಇಂಜುರಿ. ಎಸ್, ಇನ್ನು ಇದನ್ನ ಒಂದು ಟ್ರೀಟ್ಮೆಂಟ್ ಬಗ್ಗೆ ಕೂಡ ಹೇಳಿದ್ರಿ. ಪರ್ಟಿಕ್ಯುಲರ್ ಆಗಿ ಒಂದು ಅದು ಆಲ್ಮೋಸ್ಟ್ ಗೊತ್ತಿರುವಂತದ್ದು ಅದು ಸ್ಟೇಜ್ ನ ಮೇಲೆ ಡಿಪೆಂಡ್ ಅನ್ನುವಂಥದ್ದು, ಅದರಿಂದ ಅಂದ್ರೆ ರೋಗಕ್ಕೆ ಸಂಪೂರ್ಣವಾದ ಒಂದು ಆ ಒಂದು ಸಮಸ್ಯೆಗೆ ಪರಿಹಾರವನ್ನ ಒದಗಿಸುವ ನಿಟ್ಟಿನಲ್ಲಿ ಆ ವೈದ್ಯರು ಕೊಟ್ಟಂತಹ ಎಲ್ಲ ಸೂಚನೆಗಳನ್ನ ಸರಿಯಾಗಿ ಪಾಲಿಸಿದಂತಹ ವ್ಯಕ್ತಿ ಸಂಪೂರ್ಣವಾಗಿ ಈ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಸಾಮಾನ್ಯವಾಗಿ ನಾವು ಅವರ ಆ ಒಂದು ವ್ಯಕ್ತಿಯ ಒಂದು ಪೇಷಂಟಿನ ಏಜ್ ಮತ್ತೆ ಯಾವ ಮಟ್ಟಕ್ಕೆ ಅದರಲ್ಲಿ ಇಂಪ್ಯಾಕ್ಟ್ ಆಗಿದೆ, ನೀವು ಆಲ್ರೆಡಿ ಹೇಳಿದ್ದೀರಿ ಕರೆಕ್ಟಾಗಿ, ನೀವು ಹೇಳಿದ್ದೀರಿ ಯಾವ ಫಸ್ಟ್ ಸ್ಟೇಜಲ್ಲಿ ಇದೆಯಾ, ಅವರಿಗೆ ಬರೇ ನೋವು ಮಾತ್ರ ಇದೆಯಾ ಅಥವಾ ನೋವು ಹರಡ್ತಾ ಇದೆಯಾ, ಅಂದರೆ ರೇಡಿಯೇಟಿಂಗ್ ಪೇಯ್ನ್ ಇದೆಯಾ, ನಮ್ನೆಸ್, ಅವರಿಗೆ ಒಂದು ಎಷ್ಟು ಟೈಮ್ ಟ್ರೀಟ್ಮೆಂಟ್ ಅಥವಾ ಎಷ್ಟು ರಿಕವರಿ ಅಂತ ಹೇಳಲಿಕ್ಕಾಗ್ತದೆ. ಸಾಮಾನ್ಯವಾಗಿ ಒಂದು ಇನಿಷಿಯಲ್ ಕಂಡೀಷನಲ್ಲಿ ಎಲ್ಲ ಇರುವವರಿಗೆ ಆದರೆ ನಾವು ಒಂದು 1 ಮಂತಲ್ಲಿ ನಾವು ಓರಲ್ ಮೆಡಿಸಿನ್ಸ್ ಅಂದರೆ ಕುಡಿಯುವಂತಹ ಕಷಾಯ ಇರ್ಬೋದು, ಮಾತ್ರೆಗಳಿರ್ಬೋದು, ಅದರಲ್ಲಿ ಎಲ್ಲ ನಮಗೆ ಸಾಮಾನ್ಯ ಒಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇನಿಷಿಯಲ್ ಸ್ಟೇಜ್ ಆದರೆ ಯಾವುದೇ ಕಾಯಿಲೆ ನೋಡಿ, ಅದು ಸಯಾಟಿಕ ಅಂತ ಅಲ್ಲ, ಅದು ಎಂಥದೇ ಇರ್ಬೋದು, ಒಂದು ನಮ್ಮ ಚರ್ಮಕ್ಕೆ ಬರುವಂತಹ ಒಂದು ಕಾಯಿಲೆ ಇರ್ಬೋದು, ಯಾವುದೇ ಕಾಯಿಲೆ, ಮತ್ತೆ ಇತ್ತೀಚೆಗೆ ಶುರುವಾದರೆ ಯಾವುದೇ ವೈದ್ಯರಿಗೆ ಸುಲಭ ಆಗ್ತದೆ ಒಂದು ಟ್ರೀಟ್ಮೆಂಟಿಗೆ. ಅದನ್ನೇ ಒಂದು 2 ವರ್ಷದಿಂದ ಒಂದು ಕಾಯಿಲೆ ಇದೆ ಅಥವಾ ಒಂದು 3 ವರ್ಷದಿಂದ ಒಂದು ಕಾಯಿಲೆ ಇದೆ, ಒಂದು 6 ತಿಂಗಳಿಂದ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ ಕೂಡಲೇ ಅವಾಗ ನಮಗೆ ಆ ಟ್ರೀಟ್ಮೆಂಟಿಗೆ ಕೂಡ ಸ್ವಲ್ಪ ಟೈಮ್ ಜಾಸ್ತಿಯೇ ಬೇಕಾಗ್ತದೆ. ಅಂದರೆ ಈಗ ಒಂದು ಸಲ ಚಿಕಿತ್ಸೆಯನ್ನು ಪಡೆದುಕೊಂಡ ವ್ಯಕ್ತಿಗೆ ಮತ್ತೆ ಇದು ಕಾಡುವಂತಹ ಸಾಧ್ಯತೆಗಳಿದೆಯಾ? ಹೇಗೆ? ಸಾಮಾನ್ಯವಾಗಿ ಗಿಯರ್ ಇರುವಂತಹ ಕಾರ್ ಉಪಯೋಗಿಸುವ ಒಂದು ವ್ಯಕ್ತಿ ಅವರು ಒಂದು ಆಟೋಮ್ಯಾಟಿಕ್ ಆಗಿ ಗಿಯರ್ಲೆಸ್ ಇಲ್ಲದ ಒಂದು ವೆಹಿಕಲ್ಗೆ ಹೋದರೆ ಅವರಿಗೆ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಇಂಥ ಡಿಜೆನರೇಟಿವ್ ಚೇಂಜಸ್ ಅಂದರೆ ಸವೆತದಿಂದ ಬರುವಂತಹ ಕಂಡೀಷನ್, ಅವರಲ್ಲಿ ಎಲ್ಲ ನಾವು ಹೇಳಿಕೊಳ್ಳೋದು ಒಂದು 1 ವರ್ಷಕ್ಕೆ ಒಮ್ಮೆ ಆದರೂ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಫಾಲೋ ಅಪ್ ಟ್ರೀಟ್ಮೆಂಟ್, ಫಾಲೋ ಅಪ್ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಅದನ್ನು ನಾವು ಎಷ್ಟೋ ಕಂಡೀಷನಲ್ಲಿ ಈಗ ಸರ್ಜರಿಯನ್ನು ಅವಾಯ್ಡ್ ಮಾಡಬಹುದು. ಧಾರಾಳವಾಗಿ ಆಯುರ್ವೇದದಲ್ಲಿ ಒಳ್ಳೆ ಒಂದು ಟ್ರೀಟ್ಮೆಂಟ್ ಸಯಾಟಿಕರಕ್ಕಿದೆ. ಎಸ್ ಸರ್, ಧನ್ಯವಾದಗಳು ಡಾಕ್ಟರ್, ನಮಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ರಿ. ಈ ಒಂದು ಸಯಾಟಿಕ ಜೊತೆಗೆ ಚಿಕಿತ್ಸೆಯ ಬಗ್ಗೆ ಕೂಡ ಸಾಕಷ್ಟು ವಿವರಗಳನ್ನು ಕೊಟ್ರಿ, ಧನ್ಯವಾದಗಳಂತ ಹೇಳ್ತಾ ಎಸ್ ವೀಕ್ಷಕರೇ, ಇದು ಇವತ್ತಿನ ಸಂಜೀವಿನಿ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.